ಹಲೋ ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೊ ಇವತ್ತಿಗೆ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗಿದೆ, ಅಕೌಂಟಿಂಗ್ ಎಲ್ಲ ಮುಗಿಸಿ ಇನ್ನೇನು ನಾಳೆಯಿಂದ ಹೊಸ ಹೊಸ ಚೇಂಜಸ್ ಆಗತ್ತೆ. ಇನ್ನು April 1st ಎಲ್ಲ ಟ್ರಾನ್ಸಾಕ್ಷನ್ಸ್ ಬಂದ್. ಯೆಸ್, April 1st ಎಲ್ಲ ನಗದು ವ್ಯವಹಾರ ಬಂದ್. April 1st ಎಲ್ಲ ನಗದು ವ್ಯವಹಾರ ಬಂದ್ ಆಗುವುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಳಿದೆ. ಆದರೆ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ವ್ಯವಹಾರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿದೆ. April 1st ಎಲ್ಲಾ ನಗದು ವ್ಯವಹಾರ ಬಂದ್ ಆಗುವುದಾಗಿ RBI ಹೇಳಿ ಖಾತೆಗಳ ವ್ಯವಹಾರಕ್ಕೆ ಕೊನೆಯ ದಿನವಾಗಿದ್ದು ಬ್ಯಾಂಕ್ಗಳು ಬಾಗಿಲೆಳೆದುಕೊಳ್ಳಲಿದೆ. ನಾನು ಹೀಗೆ ಹೇಳಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವೆಶ್ಚನ್ ಬರಬಹುದು. April 1st ಆದ್ರೂ ಬ್ಯಾಂಕಿಗೆ ರಜಾ ಕೊಡಲ್ಲ ಅಂತ ಹೇಳಿದ್ರಲ್ಲ, ಇದೇನು ಇವಾಗ ಬ್ಯಾಂಕಿಗೆ ಬಾಗಿಲು ಎಳೆದುಕೋತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಈ ಹಿಂದೆ March 25th ಹೇಳಿಕೆ ಬಿಡುಗಡೆ ಮಾಡಿದ್ದ RBI April 1st ಎಲ್ಲಾ ಬ್ಯಾಂಕ್ಗಳು ತೆರೆದಿರಲಿದ್ದು ಎಂದಿನಂತೆ ಕಾರ್ಯಾಚರಿಸಲಿದೆ ಅಂತ ಹೇಳಿತ್ತು. ಆದ್ರೆ ಈ ನಿರ್ಧಾರವನ್ನ ಈಗ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ನಾಳೆ ಅಂದ್ರೆ April 1st ಎಲ್ಲ ಬ್ಯಾಂಕ್ಗೂ ರಜಾ ಇರುತ್ತೆ. RBI ನ ಈ ನಿರ್ಧಾರದಿಂದ RTGS ಮತ್ತು NEFT ವ್ಯವಹಾರಗಳಿಗೆ ಕತ್ರಿ ಬೀಳಲಿದೆ. ಆದ್ರೆ ಜನರು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ತಮ್ಮ ವ್ಯವಹಾರಗಳನ್ನ ಮಾಡ್ಕೋಬಹುದು. ಸೊ ಗೊತ್ತಾಯ್ತಲ್ಲ, ನಾಳೆ ಎಲ್ಲ ಪೇಮೆಂಟ್ ಸಿಸ್ಟಮ್ಸ್ ಕೂಡ ಬಂದ್ ಆಗಿರತ್ತೆ. ಸೊ ನಾಳೆ ಯಾವುದೇ ಬ್ಯಾಂಕ್ ಕೂಡ ಕೆಲಸ ಮಾಡಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳು ನಾಳೆ ಫುಲ್ ಕ್ಲೋಸ್ ಆಗ್ಬಿಟ್ಟಿರತ್ತೆ. ಸೊ ನೀವು ಎನಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕಂತಂದ್ರು ಎಲ್ಲ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ಮೂಲಕನೇ ಮಾಡಬೇಕಾಗಿದೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.